ನಮಸ್ಕಾರ ವೀಕ್ಷಕರೇ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಜೆಪಿ ನಗರ್ ಫಸ್ಟ್ ಫೇಸ್ ಅಲ್ಲಿರುವ IIAHS ಗ್ರೇಸ್ ಅಂಡ್ ಗ್ಲೋ ಕ್ಲಿನಿಕ್ ಅಲ್ಲಿ ನಾವು ಇವತ್ತು ಇದ್ದೀವಿ ನಮ್ಮ ಜೊತೆ ಇದ್ದಾರೆ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು ಕಾಜಲ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕಾಜಲ್ ಅವರೇ ನಾವು ಇವತ್ತು ಪಿಂಪಲ್ಸ್ ಬಗ್ಗೆ ಮಾತಾಡೋಣ ಈ ಪಿಂಪಲ್ಸ್ ಆಗೋಕೆ ಮುಖ್ಯ ಕಾರಣ ಏನಂತೀರಾ सो पिंपल्स अंत तुम्बा जनरिगे प्रॉब्लमैटिक अंत अंदुकोळ्ता इर्तारे एक्चुअल पिंपल्स बरो रीजन एनंद्रे नाव सरिया क्लेंज माड्कोंडिल्ल अनो ओंद रीजन इंदानू पिंपल्स बरो चांसेस इरुत्ते तुम्बा जन औट्सैड डस्टल ओडाड्ता इर्तारे मनेगे बंदु सरिया क्लेंज माडिरल्ल क्लॉग्ड पोर्स अल्लेल्ल डस्ट हागे इरुत्ते सो अदरिंद आगुवंत पिंपल्स याव तर अंद्रे पस्ट्यूल्स इल्ल पैप्युले अंत हेळ्तीवि नंबर आफ् डिफरेंट टाइप्स आफ् पिंपल्स इरुत्ते सो इव फॉर एग्जांपल यारगादरू हार्मोनल इंबैलेंसेस अंतंद्रे सिस्टिक एक्ने आगुत्ते सिस्ट फॉर्मेशन आगुत्ते पस फिल्ड आगिरुवंत प्रॉब्लम आगिरुत्ते इल्ला नोड्युलर अंत हेळ्तीवि नोड्युलर अंतंद्रे ओळगडे गट्टियागिरुवंत पिंपल्स इरुत्ते सो इदेल्ला रीजन एनु अंतंद्रे एस्पेशली क्लॉगिंग आफ् द पोर ओंदु होल एनादरू ब्लॉक आगता होद्रे अल्लि पिंपल्स क्रियेट आगुत्ते सो याव तर अदु क्रियेट आगता इदे अंतंद्रे सो मे बी इवाग डस्टिगे होगिरोरिगे चिक् चिक्कदागि पिंपल्स आगुत्ते हार्मोनल इंबैलेंसेस इरोरिगे मेनोपॉज स्टेज बर्तारे सो 30 इल्ल 35 प्लस इंदाने मेनोपॉज अर्ली मेनोपॉज स्टेज स्टार्ट आगिबिडुत्ते ड्यू टू स्ट्रेस लेवल इरोद्रिंद सो अवरिगेल्ल पीरियड्स टाइम अल्ली इरबहुदु इल्ल मे बी ओंदु 3-4 मंथ्स इंद इरबहुदु तुंबा पस्ट्यूल्स कानिसिकोळ्ता होगुत्ते एस्पेशली चिन् एरिया अल्ली अदु तुंबा पेनफुल आगिरुत्ते सो टाइप्स आफ् नावु इवाग पिंपल्स हेळबेकु अंतंद्रे वन इस नोड्युलर अंड वन इस सिस्टिक ಒಂದು ಪ್ಯಾಪ್ಯುಲೇ ಅಂಡ್ ಒಂದು ಪಸ್ಟ್ಯೂಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಜಾಸ್ತಿ ನಾವು ಪಿಂಪಲ್ಸ್ ಆಗೋದು ಆಯಿಲಿ ಸ್ಕಿನ್ ಇದ್ದವರಿಗೆ ಮಾತ್ರನ ಹೌದು ಸೋ ಆಯಿಲಿ ಸ್ಕಿನ್ ಇರೋರಿಗೆ 80-90% ಇಟ್ ಇಸ್ ಓನ್ಲಿ ಡ್ಯೂ ಟು ಆಯಿಲ್ ಸೆಕ್ರೇಷನ್ ಇನ್ ದಿ ಸ್ಕಿನ್ ಸೋ ಹೇಗೆ ಅಂತಂದ್ರೆ ಒಂದು ನಮಗೆ ಆಯಿಲ್ ಸೆಕ್ರೇಷನ್ ಆಗ್ತಾ ಇರುವಾಗ ಅದು ಕ್ಲಿಯರ್ ಆಗಿ ಹೋಗ್ತಾ ಇರಬೇಕು ಆ ಹೋಲ್ ಇಂದ ಆಯಿಲ್ ಸೆಕ್ರೇಷನ್ ಕರೆಕ್ಟ್ ಆಗಿ ಆಗಿಲ್ಲ ಅಂತಂದಾಗ ಡೆಡ್ ಸ್ಕಿನ್ ಮತ್ತೆ ಆಯಿಲ್ ಸೆಕ್ರೇಷನ್ ಎರಡು ಕಂಬೈನ್ ಆದ್ರೇನೆ ಅದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೋ ಡೆಡ್ ಸ್ಕಿನ್ ರಿಮೂವಲ್ ಅನ್ನೋದು ನಾವು ಇವಾಗ ಡೈಲಿ ಯಾವುದಾದರೂ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದೀವಿ ಕ್ಲೈಮ್ಯಾಟಿಕಲ್ ಪ್ರಕಾರ ಇವಾಗ ಸಮ್ಮರ್ ಸೀಸನ್ ನಡೀತಾ ಇದೆ ಈ ಸಮ್ಮರ್ ಅಲ್ಲಿ ನಾವು ಏನಾದರೂ ಹಾರ್ಶ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ತುಂಬಾ ಡ್ರೈ ಆಗೋಗುತ್ತೆ ಸ್ಕಿನ್ ಸೋ ತುಂಬಾ ಡ್ರೈ ಇರೋರಿಗೆ ಆಯಿಲಿ ಸ್ಕಿನ್ ಇರೋರು ನಾರ್ಮಲ್ ಆಗಿ ಸ್ವಲ್ಪ ಡ್ರೈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗುತ್ತೆ ಅವಾಗ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೋ ಇವಾಗ ಪಿಎಚ್ ಬ್ಯಾಲೆನ್ಸ್ ಅಂತ ಮಾತಾಡಿದ್ವಿ ಸೋ ಪಿಎಚ್ ಬ್ಯಾಲೆನ್ಸ್ ಅನ್ನೋದು ಅದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂತಂದಾಗ ಆಯಿಲ್ ಸೆಕ್ರೇಷನ್ ಆಗೋದಿರಲಿ ಇಲ್ಲ ತುಂಬಾ ಡ್ರೈನೆಸ್ ಆಗೋದಿರಲಿ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಹಾರ್ಶ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಪಿಎಚ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸಸ್ ಆಗ್ತಾ ಹೋಗುತ್ತೆ ಸೋ ಆ ಇಂಬ್ಯಾಲೆನ್ಸಸ್ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ರೀಸನ್ ಬಂದು ಇನ್ನೊಂದು ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅದರಿಂದನೂ ಪಿಎಚ್ ಬ್ಯಾಲೆನ್ಸ್ ನಮಗೆ ಏರುಪೇರು ಆಗ್ತಾ ಇರುತ್ತೆ ಸೋ ಆ ಟೈಮ್ ಅಲ್ಲಿ ಮೂಡ್ ಸ್ವಿಂಗ್ಸ್ ಬರುವಂತ ಚಾನ್ಸಸ್ ಇಲ್ಲ ತುಂಬಾ ದಪ್ಪ ದಪ್ಪ ಆಗುವಂತ ಪಿಂಪಲ್ಸ್ ಬರೋದು ಸೋ ಇದೆಲ್ಲ ಚಾನ್ಸಸ್ ಇರುತ್ತೆ ರೀಸನ್ ಬಂದ್ಬಿಟ್ಟು ಆಯಿಲ್ ಸೆಕ್ರೇಷನ್ ಕ್ಲಾಗ್ ಆಗಿರೋದಕ್ಕೆ ಆಗುವಂತ ಅದೇ ಪಿಂಪಲ್ ಕಾಜಲ್ ಅವರು ನೀವು ಆಗಾಗ್ಲೇ ಹೇಳಿದ್ರಿ ಡ್ರೈ ಪ್ರಾಡಕ್ಟ್ಸ್ ಅಂತ ಈ ಡ್ರೈ ಪ್ರಾಡಕ್ಟ್ಸ್ ಅಂದ್ರೆ ಏನು ಡ್ರೈ ಪ್ರಾಡಕ್ಟ್ಸ್ ಅಂದಾಗ ಇದು ಎಸ್ಪೆಷಲಿ ಡ್ರೈನೆಸ್ ಕ್ರಿಯೇಟ್ ಮಾಡುವಂತ ಪ್ರಾಡಕ್ಟ್ ಇವಾಗ ಸೋಪ್ ಇರಬಹುದು ಸೋಪ್ ಆಕ್ಚುಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಫೇಸ್ ಗೆ ಬಿಕಾಸ್ ಇಟ್ ಕ್ರಿಯೇಟ್ಸ್ ಡ್ರೈನೆಸ್ ಫಾರ್ ದ ಸ್ಕಿನ್ ಅದರಲ್ಲಿ ಪಿಎಚ್ ಲೆವೆಲ್ ಅನ್ನೋದು ತುಂಬಾ ಹೈ ಆಗಿರುತ್ತೆ ಅಂದ್ರೆ ಆಸಿಡ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ಸೋ ಆಸಿಡಿಕ್ ಇರುವಂತ ನೇಚರ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದಾಗ ತುಂಬಾ ಡ್ರೈನೆಸ್ ಕ್ರಿಯೇಟ್ ಆಗಿ ಪಿಎಚ್ ಬ್ಯಾಲೆನ್ಸ್ ನಮಗೆ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ನಮ್ಮ ಸ್ಕಿನ್ ಎಲ್ಲ ಡೆಡ್ ಆಗಿಬಿಡುತ್ತೆ ಆಮೇಲೆ ಡೆಡ್ ಸ್ಕಿನ್ ಕ್ರಿಯೇಟ್ ಆಗೋದು ತುಂಬಾ ಡಲ್ ಅನ್ಸೋದು ಇದೆಲ್ಲ ಚಾನ್ಸಸ್ ಬರೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು ಕಾಜಲ್ ಅವರೇ ನಮಗೆ ಪಿಂಪಲ್ಸ್ ಬಗ್ಗೆ ಇಷ್ಟೊಂದು ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ವೀಕ್ಷಕರೇ ನಿಮಗೂ ಏನಾದರೂ ಪಿಂಪಲ್ಸ್ ಇದ್ದರೆ ಇಲ್ಲಿ ಜೆಪಿ ನಗರ್ ಫಸ್ಟ್ ಫೇಸ್ ಅಲ್ಲಿರುವ IIAHS ಗ್ರೇಸ್ ಅಂಡ್ ಗ್ಲೋ ಕ್ಲಿನಿಕ್ ಗೆ ಬಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಧನ್ಯವಾದ